ಗೊಬ್ಬ ನಲ್ಲೂರು ಕೋಟಿ ಗೊಬ್ಬ ಈ ಜಿಂದುಗಿ ದೇವು ಕಣೋ ಗೆಲ್ಲೋಣ ಕೋಟಿ ಗೊಬ್ಬ ಕೋಟಿ ಗೊಬ್ಬ ಗೆಲ್ಲೋಣ ಕೋಟಿ ಗೊಬ್ಬ ಈ ಜಿಂದುಗಿ ದೇವು ಕಣೋ ಗೆಲ್ಲೋಣ ನನ್ನದೇ ಅಧಿಕಾರವನ್ನ ಚಲಾಯಿಸಿ ಚಲದಂಕಮಲ ನೆನೆಸಿಕೊಂಡ ಆ ಚಲಗಾರನ ಮಗನೆಂದರೆ ಅದು ನಾನೇ. ರಾಜಕೀಯ ರಂಗದಲ್ಲಿ ನನ್ನ ಎದುರಾಳಿಗಳ ಶಿರ ಹರಿದು ಅವರ ರಕ್ತವನ್ನೇ ನನ್ನ ತಿಲಕವನ್ನಾಗಿಸಿಕೊಂಡ ಶಾಣಾಕ್ಷ ರಾಜಕಾರಣಿ ಹಳ್ಳಿ ಪಟ್ಟಣ ಸಿಟಿ ಶರ್ಟ್ ಎಲ್ಲ ರೌಡಿಗಳನ್ನು ಮಟ್ಟ ಹಾಕಿ ಕಟ್ಟಿ ನಿಂತ ಪರಾಕ್ರಮಶಾಲಿ ರಾಜಕೀಯ ರಂಗದಲ್ಲಿ ನನಗೆ ಎದುರಾಳಿಗಳು ಯಾರೂ ಇಲ್ಲ. ಇಡೀ ನ್ಯಾಯಾಂಗದ ವ್ಯವಸ್ಥೆಯನ್ನೇ ನನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟುಕೊಂಡಿರೋ ನನಗೆ ಎದುರಾಳಿಯಾಗಲು ಯಾರಿಗೂ ಇಷ್ಟ ಇಲ್ಲ. ಧರ್ಮರಾಜ ಈ ಜಗದಲ್ಲಿ ನಿನ್ನ ತಮ್ಮಂದಿರ ಬಲದಿಂದ ನೀನು ಎಷ್ಟೇ ನ್ಯಾಯ ನೀತಿ ಧರ್ಮ ಅಂತ ಧರ್ಮ ಉಪದೇಶ ಮಾಡಿ ನಿನ್ನ ಕೀರ್ತಿ ಬಯಸಿಕೊಂಡರು ಒಂದೊಂದು ದಿನ ಅದೇ ನಿನ್ನ ತಮ್ಮಂದಿರ ಮುಂದೆ ಹಳಸಿದ ಅಂಬಲಿಗಾಗಿ ನಿನ್ನ ಭಿಕ್ಷೆ ಬೇಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಎಂಎಲ್ಎ ವೀರನಗೌಡ ಪಾಟೀಲೇ ಅಲ್ಲ. ಧರ್ಮರಾಜ, ವಿಮಾನ ನಿಲ್ದಾಣದ ಹೆಸರಿನಲ್ಲಿ ಸಾರಾಯಿ ಫ್ಯಾಕ್ಟರಿ ಕಟ್ಟಬೇಕೆಂಬ ಆಶೆ ಇಟ್ಟುಕೊಂಡಿರುವ ನನಗೆ ಇನ್ನೆಲ್ಲ ರೈತರೊಂದಿಗೆ ನೀ ನನ್ನ ಜೊತೆಗೆ ಕೈ ಬೆರೆಸಿ ಆ ಭೂಮಿಯನ್ನ ನನ್ನ ಹೆಸರಿಗೆ ಮಾಡದಿದ್ದರೆ ಮೋಸದಿಂದ ನಿನ್ನ ತಮ್ಮನನ್ನ ನನ್ನಂತೆ ಮಾಡಿಕೊಂಡು ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಚಿ ನಾನಿಷ್ಟಪಟ್ಟಿರುವ ಆ ಭೂಮಿಯನ್ನ ಕೈವಶ ಮಾಡಿಕೊಂಡು
ಇಡೀ ನಾಡಿಗೆ ಚಕ್ರೇಶ್ವರನಾಗಿ ಮೆರೆಯುತ್ತಿದ್ದಾರೆ. ನನ್ನ ರಾಜಕೀಯ ನಿಸ್ವಾರ್ಥ ಅಂತ ತಿಳಿ ಮಾತೃಕ. ಅದೇನೊಂದು ಬೇಗನೆ ಹೇಳಿಕವ್ರೆ. ಈ ಊರಿನ ಪಕ್ಕ 300 ಎಕರೆ ಸರ್ಕಾರಿ ಜಮೀನು ಇದೆಯಲ್ಲ, ಆ ಜಮೀನನ್ನ ನನ್ನ ಹೆಸರಿಗೆ ಮಾಡಬೇಕಂತ ಆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ. ಅಲ್ಲಿ ಭೂಮಿ ಕೊಡಲು ಒಪ್ಪಿದವರಷ್ಟು, ಒಪ್ಪಲಾರದವರಷ್ಟು. ಅದರ ಮಾಹಿತಿ ಪಡೆದುಕೊಂಡಿರುವ ಅಂದು ಜಿಲ್ಲಾಧಿಕಾರಿಗಳು ಬಂದಾಗ ರೈತರೆಲ್ಲರೂ ಸೇರಿ ಪ್ರಾಣ ಕೊಡ್ತೇವೆ ಹೊರತು ಭೂಮಿ ಕೊಡುವುದಿಲ್ಲೆಂದು ಗದ್ದಲ ಮಾಡಿದರು. ಆ ಗದ್ದಲದಲ್ಲಿ ಸಂಗ್ರಹಣೆ ಮಾಡುವುದು ಸಾಧ್ಯವಾಗಲಿಲ್ಲ. ಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವವನಿಗೆ ನಿಜವಾದ ಗಂಡಸು ಅಂತಾರೆ. ನೀನೇನ್ ಕೆಲಸ ಮಾಡಿದೀಯೋ ಮುತ್ತಾಳ, ಈ ಗೌಡನ ಬಲಗೈ ಬಂಟ ಅಂದ್ರೆ ಹೇಗಿರ್ಬೇಕು ಗೊತ್ತಾ? ಎಂಟಾಳಿನ ಶಕ್ತಿಯ ಬಂಟನಾಗಿರಬೇಕು. ಆ ಶಕ್ತಿಗಿಂತ ಶಕುನಿಯ ಯುಕ್ತಿ ಪ್ರಯೋಗಿಸಿ ಕೆಲಸ ಮಾಡಬೇಕು. ಗೊತ್ತಾಯ್ತಲ್ಲ ದೇಶದ ಗೌಡ ಸೀತಾಪತಿ ಅಂದ್ರೆ ಸೀತಾಪತಿ ಅಂದ್ರೆ ರೈತರ ಭೂಸ್ವಾಧೀನದ ಬಗ್ಗೆ ಕರಡು ಪ್ರತಿ ತಯಾರು ಮಾಡೋದು ಹೇಳಿದೆ. ಅಲ್ಲಿ ಭೂಮಿ ಕೊಡಲು ಒಪ್ಪಿದವರಷ್ಟು, ಒಪ್ಪಲಾರದವರಷ್ಟು. ಗೌರ ಅದರೊಳಗ 12 ಜನ ಒಪ್ಪಾಗ, ಇನ್ನೂ 4 ಜನ ಒಪ್ಪಿಲ್ರಿ. ಅವಾಗ ನಮಗೆಲ್ಲ ದಿಕ್ಕ ಹಾಕ್ಯಾಗಿ ಗೌರ. ಆದರೆ ವಾಪಸ್ ಮಾತಕ್ಕೆ ಸೀತಾಪತಿ, ಅದು ನನ್ನ ಬಹುದಿನದ ಕನಸು. ಆ ಜಾಗದಲ್ಲಿ ಸರ್ಕಾರಿ ಫ್ಯಾಕ್ಟರಿ ಆಗಲೇಬೇಕು. ಅದಕ್ಕೆ ಯಾರಾದ್ರೂ ಅಟ್ಟಿಯಾಗಿದ್ರೆ ಹೇಳು, ಅವರ ತಲೆನೇ ತೆಗೆಸ್ಬಿಡ್ತೇನೆ. ಗೌಡ್ರಿ ಈ ಮಾಂತ್ರಿಕ ಯಂತ್ರದಲ್ಲಿ ಅವನೆಷ್ಟೇ ಅಂತರದಿಂದ ಕುಣಿದು ಹಾರಾಡಿ ಹೋದರು ಅವನನ್ನು ಸ್ವತಂತ್ರವಾಗಿ ಹಾರಾಡಲು ಬಿಡಲಾರೆ. ನಾನೇ ಬಳ್ಳಿದವನೆಂದು ಅವನು ಅಲ್ಲಿಗೆ ಬಂದರೆ ಹಕ್ಕಿತರ ಹಾರಿ ಹೋದರು ಅವನು ಪ್ರಾಣ ತೆಗೆದು ಬಿಡ್ತೇನೆ. ಈಗ ಅವನಿಗೆ ಒಂದು ಆ ನೆಲ ಬೇಕು, ಇಲ್ಲ ಅವನ ತಲೆ ಬೇಕು. ಈ ಕೆಲಸ ನೀ ಮಾಡಿ ತೋರಿಸ್ಬೇಕು. ವೀರಭದ್ರ ಅದಕ್ಕೆ ಹೆದರುವ ಹೇಳಿಗಳಲ್ಲ ಈ ರೈತರು. ಅದರಲ್ಲಿ ನಿನಗೆ ಒಂದು ಹಿಡೀ ಮನ ಕೂಡ ಕೊಡಲಾರೆವು. ಎಚ್ಚರ ಎಚ್ಚರ. ಅದು ಈ ಜನಪ್ರಿಯ ಶಾಸಕನಿಗೆ ಮಿಸ್ಟರ್ ಬೀರ ನಾನು ಯಾರು, ನಾನು ಎಂಥವನ್ನೆಂಬುದನ್ನ ತಿಳಿಯದೆ ಬಾಯಿಗೆ ಬಂದಂತೆ ಮಾತನಾಡಿದರೆ ಹರಿನಾಮ ಸ್ಮರಣೆ ಇಲ್ಲದೆ ನಿನ್ನ ಯಮನ ಹಾದಿ ಕೈಸಬೇಕಾಯಿತು. ಎಚ್ಚರ. ಏನಕ್ರೆ ಗೌಡ ಬಾಯಿ ಬಿಗಿದ ಮಾತನಾಡು. ನಾನು ಯಾರು ಹೇಳ್ತಾನೆಂಬುದು ನೀನರೆದ ಕೋಲತ ಮಾತನಾಡಿದರೆ ಈ ಕುರಿ ಮನೆ ಟಗರು ಕೆಟ್ಟ ಟಗರಾಗಿ ನಿನ್ನ ಜೊತೆಗೆ ಗೊತ್ತಿಕೊತೀನಿ. ನೀನು ಎಚ್ಚರ. ಈ ಬೀರ ಸಪ್ಪನೆ ಮೇಲೆ ಬೀರಲ್ಲ ಸಿಕ್ಕಂತ ಕುರಿ ಅಲ್ಕುಳಿದು ಕಂಡದೆ ಬೆಸಿಕೊಂಡಿರುವ ಕೆಟ್ಟ ಮೆಣಸಿಗೆ ಕಾರ
ನೋಡೈತೆ. ಗೌಡ ಯಾಕೆ ಮಾತಿಗೆ ಮಾತಿ ಬೆಳೆಸಿ ಕೆಲಸ ಹಾಳು ಮಾಡ್ಕೋತೀವಿ ನೋಡ್ರಿ? ನಾವೊಂದು ಪ್ಲಾನ್ ಹೇಳ್ತೇನ್ರಿ, ಆ ತರ ಮಾಡೋಣ್ರಿ. ಈ ತರ ಮಾಡೋಣ್ರಿ ಗೌಡ, ಆ ಎಲ್ಲ ಕೆಲಸ ಸಕ್ಸಸ್ ಆಗೇ ಬಿಡ್ತೈತೆ ನೋಡ್ರಿ. ವೆರಿ ಗುಡ್ ಸೀತಾಪತಿ, ವೆರಿ ಗುಡ್ ವೀರ. ನೋಡು ವೀರ, ಆವೇಶದಲ್ಲಿ ಮಾತನಾಡಿ ಅಲ್ಪನಾಗಬೇಡ. ನನ್ನೊಂದಿಗೆ ನಿನ್ನ ಗೆಳೆತನವನ್ನು ಬೇಸಿಕೊಂಡರೆ ಯಾರು ಮುಟ್ಟಿ ನೋಡದಂತೆ ಶ್ರೀಮಂತನನ್ನಾಗಿ ಮಾಡಿ ಬಿಡ್ತಾನೆ ಈ ಊರಿನಲ್ಲಿ. ಯಾಕಂದ್ರ ಆ ಸರ್ಕಾರಿ 300 ಎಕರೆ ಜಮೀನು ನನ್ನದು ಅಲ್ಲ, ನಿನ್ನದು ಅಲ್ಲ. ಅಲ್ಲಿ ಹೋಗುವ 400 ಎಕರೆ ಭೂಮಿ ನಿನ್ನದು ಅಲ್ಲ, ನನ್ನದು ಅಲ್ಲ. ನೀನು ಹೂ ಅಂದ್ರೆ ಮಾತು ಕೊಡು, ಆಮೇಲೆ ಎಷ್ಟು ಬೇಕಾದರೂ ನಾ ಕೇಳು, ಈಗಲೇ ಕೊಟ್ಟು ಬಿಡ್ತೇನೆ. ನಿನ್ನ ಮಾತು ಕೇಳಿ ನಗಬೇಕು ಅಳಬೇಕು ನನಗೆ ಒಂದೂ ತಿಳಿಯಲಾಗಿದೆ ಎಂಎಲ್ಎ ಸಾಹೇಬ್ರಿ. ಇಂಥದಕ್ಕೆಲ್ಲ ಅಳಬಾರ್ದಪ್ಪ, ಹಣ ಮಾಡಿಕೊಂಡು ನಗಬೇಕು. ನೋಡು ವೀರ, ನಿನಗೆ ಕೊನೆಯದಾಗ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನೇನಾದರೂ ನನ್ನಂತೆ ನಡೆದುಕೊಂಡರೆ ಮುಂದೆ ಬರುವ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಎಲೆಕ್ಷನ್ ನಲ್ಲಿ ಆ ನಿನ್ನ ಧರ್ಮರಾಜನಿಗೆ ನಮ್ಮ ಪಕ್ಷದಿಂದಲೇ ಟಿಕೆಟ್ ಕೊಟ್ಟು ಅವನನ್ನ ಗೆಲ್ಲಿಸಿಕೊಂಡು ಬಂದು ಇಡೀ ತಾಲೂಕಿಗೆ ಅವನನ್ನ ಪಂಚಾಯತ್ ಅಧ್ಯಕ್ಷನನ್ನಾಗಿ ಮಾಡ್ತೇನೆ. ಇಂಥ ಅವಕಾಶ ನಿನಗೆ ಸಿಗೋದಿಲ್ಲ, ಅವಕಾಶ ಬಂದಾಗ ಉಪಯೋಗಿಸ್ಕೋ, ಇಲ್ಲಾಂದ್ರೆ ನಿನ್ನ ಜನ ನಿನ್ನ ದಡ್ಡ ಅಂತಾರೆ. ಏ ಸೌಕರ, ನಿನ್ನ ಕೈಯಿಂದ ಲಾಂಚ ತಿಂದು ತರಾ ಕುರಿಮೆಸು ಗುಟ್ಟು ಹಾಳು ಮಾಡಿಕೊಂಡು ಆ ರೈತರ ಭೂಮಿ ಸತ್ತು ಮಾಲಿಕ್ಕೆ ನಾನು ನಿನ್ನಂತ ಲಾಂಚ ತಿನ್ನುವ ರಾಜಕಾರಣಿ ಅಲ್ಲ. ಸೀದಾ ಮಾತಿಗೆ ಸಟ್ಟು ಹೊಡೆದು ರೈತರ ಬೆನ್ನಿಗೆ ಬೆನ್ನಾಗಿ ನಿಂತು ಸತ್ತ ಕುರಿನ ಹತ್ತು ಮಾರುವ ನೀಯತ್ತಿನ ಕೊರಬರಾಳು ನೆನಪಿರಲಿ. ಹುಚ್ಚರಾಗೆ ಎಚ್ಚರ ತಪ್ಪಿ ಮಾತನಾಡಬೇಡ, ಬಯಸಿ ಬಂದಿದ್ದನ್ನು ತಿರಸ್ಕರಿಸಿ ಹಾಳಾಗಬೇಡ, ಹಣ ಪಡೆದು ಗುಣಾಳಿಸಿಕೋ. ಏ ತಮ್ಮ, ಇಡಕ್ಕೆ ತಾನು ನೋಡಿದೆ ನಿನ್ನ ಹಣಾನು ಹೊಕ್ಕತಿ, ನಿನ್ನ ಗುಣಾನು ಹೊಕ್ಕತಿ. ಓ ತಮ್ಮ, ಹುಷಾರದಿಂದ ಮಾತಾಡ. ಸೀತಾಪತಿ ಎಚ್ಚರದಿಂದ ಮಾತನಾಡು, ನನ್ನ ಹೆಣ ಹೋಗುವ ಮುನ್ನ ನಿಮ್ಮ ಮೂವರನ್ನ ತೆಗೆದು ನನಗೂ ಚೆನ್ನಾಗಿ ಬರ್ತಿದ್ದೆ. ಇದು ಅಂದಿನ ವೀರ ಸುಂದರ ಲಕ್ಷ್ಮಣ ಹಾಗೂ ವೀರ ಸಂಗೊಳ್ಳ ಚರಿತ್ರೆ ಸ್ಫೂರ್ತಿ ಮೇಲೆ ಕಂಡಿದೆ. ನಿಮಗೆ ಕೊನೆಯದಾಗಿ ಮರ್ಯಾದೆ ಹೋಗಕ್ಕೆ ಬಂದಿನಿ. ಆ ಗೋಮಳ ತಲೆ ಕುರಿಗಳ ಸತ್ತು, ಆ ಭೂಮಿ ಜಗತ್ತಿಗೆ ಅನ್ನಕ್ಕೂ ರೈತರ ಸತ್ತು, ತಾಕತ್ತಿದ್ರೆ ಅದನ್ನು ಮುಟ್ಟಿ ನೋಡಿ. ಎಷ್ಟು ಸೊಕ್ಕಿನಿಂದ ಮಾತನಾಡಿ ಹೋದಲ್ಲಿ ಆ ಬೀರ್ಯ, ಲೇ ಬೀರ್ಯ, ಮಲಗಿದ್ದ ಘಟ ಸರ್ಪನ ಕೆಣಕಿದ್ದೀಯ ಮಗನ, ನಿನ್ನ ಕಚ್ಚದೆ ಈ ಸರ್ಪ ಮಲಗೋದಿಲ್ಲ. ಲೇ ಸೀತಾಪತಿ, ಈ ಬೀರ್ಯ ಜೀವನ ಪರ್ಯಂತ ನರಳಿ ನರಳಿ ಸಾಯ್ಬೇಕು. ಆತರ ಪ್ಲಾನ್ ಅನ್ನ ನೀ ರೆಡಿ ಮಾಡ್ಬೇಕು. ಹಾಕಿದ ಪ್ಲಾನ್ ಸೀದಾ ನೇಣಿಗೆ ಶರಣಾಗಬೇಕು. ಹಾಕಲೇ ಪ್ಲಾನ್. ಏ ಕಾತಿಗೆ ಆಗೋತು, ವಯಸ್ಸಾಗೈತೆ ಮಗನ, ನಾ ಗೊತ್ತಾಗಲ್ಲ ಗೌಡ. ಆ ಪ್ಲಾನ್ ಬಿಡ್ರಿ, ಇನ್ನೊಂದು ಪ್ಲಾನ್ ಹೇಳ್ತಾನ, ಹಂಗ ಮಾಡೋಣ. ಸೀತಾಪತಿ, ಈ ಬಡ ಭಿಕಾರಿಗೆ ನನ್ನ ತಂಗಿನ ಕೊಡೋದೆ? ಚಚೇ, ಇದು ನಿನ್ನ ಅವಿವೇಕದ ಮಾತು, ಈ ಮಾತನ್ನ ಹಿಂತೆಗೆದುಕೊ. ನಾವೇನು ನಮ್ಮಂತಷ್ಟೇನು, ನನ್ನ ವರ್ಚಸ್ಸೇನು,
ನಾನು ಯಾರು ಅಂತ ಗೊತ್ತೇನೆ ನಿನಗೆ? ಗೊತ್ತೈತ್ರಿ ಗೌಡ, ನನಗೆ ಎಲ್ಲ ಗೊತ್ತೈತೆ. ನೀವು ಈ ನಾಡ ಗೌಡರು ಎಮ್ ಎಲ್ ಎ ಸಾಹೇಬ್ ಎಂಬುದು ನನಗೆ ಎಲ್ಲ ಚೆನ್ನಾಗಿ ಗೊತ್ತೈತ್ರಿ. ಆದ್ರೆ ನೋಡ್ರಿಲೆ, ಮುಂದೊಂದು ದಿನ ನಾ ಹೇಳಿದ ಮಾತ ನಿಮಗೆ ನೆನಪಿಗೆ ಬರಲಿಲ್ಲ ಅಂದ್ರೆ ನನಗೆ ಹೇಳ ನೀವು. ನಮಸ್ಕಾರ ಗೌಡ್ರೆ. ಓಹೋ, ರೈತ ನಾಯಕರ ತಮ್ಮ ಶಶಿಧರ್, ಬಾ ಮರಿ ಬಾ. ನನ್ನಿಂದೇನಾದ್ರೂ ಕೆಲಸ ಆಗ್ಬೇಕಾಗಿತ್ತಾ? ನಾನು ಐ ಪಿ ಎಸ್ ಓದ್ಬೇಕಂತ ಮಾಡಿದ್ದೀನಿ, ಅದಕ್ಕಾಗಿ ತಮ್ಮ ಸಹಾಯ ಬೇಕಾಗಿದೆ ಅಷ್ಟೇ. ಗೌಡ ರೋಗಿ ಬಯಸಿದ್ದು ಅದ ನೋಡ್ರಿ, ಡಾಕ್ಟರ್ ಹೇಳಿದ್ದು ಅದ ನೋಡ್ರಿ ಗೌಡ. ಗೌಡ್ರಿ, ಇವರು ಎಲ್ಲ ಕೆಲಸ ಮಾಡಿ ಮುಂದೆ ಮಜಾ ನೋಡಿ. ಇವನ ಒಂದೇಕು 100 ಕೆಲಸ ಬೇಕಾದ್ರೂ ಮಾಡಿಕೊಡ್ತೀನಿ. ಶಶಿಧರ ನಮ್ಮ ಹುಡುಗದಾನ. ಹೋ ಗೌಡ್ರಿ, ನಮ್ಮಂತ ಓದುವರ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನವೇ ನಿಮಗೆ? ಓದುವರ ಮೇಲೆ ಅಭಿಮಾನ ತೋರಿಸುವುದು ಈ ಗೌಡನ ಹೊಟ್ಟು ಗುಣ. ಸೀತಾಪತಿ ಗೌಡ, ನನಗೆಲ್ಲ ಆಗ್ತಾತ್ರಿ, ನೀವೇನು ಹೇಳ್ಬೇಡ್ರಿ. ನಾ ಎಲ್ಲ ಅದಕ್ಕೆ ಸಜ್ಜ ಮಾಡಿಟ್ಟನ್ರಿ, ಡ್ಯಾನ್ಸಾಗು ಬಾ ಹೇಳಿಬಿಟ್ಟನ್ರಿ, ಪಾರ್ಟಿ ಮಾಡೇ ಬಿಡೋಣ ಖುಷಿಯಾಗ. ನಮ್ಮ ಶಶಿದಾಗ ಬಂದ ನನಗೆ ಮತ್ತೆ